ಮಾನ್ಯ ಸಚಿವರು, ಪಿರಿಯಾಪಟ್ಟಣದ ಶಾಸಕರಾಗಿರುವಂತಹ ವೆಂಕಟೇಶ್ ಅಣ್ಣವರು, ನನಗೆ ಟಿಕೆಟ್ ತಪ್ಪಿಸಿದ್ದು ಎಚ್ ಡಿ ದೇವೇಗೌಡರು ಅಂತೇಳಿ ಹೇಳಿ ನಿನ್ನೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಅವರ ಹೇಳಿಕೆಯನ್ನು ನೋಡಿದಾಗ, ಮೊದಲನೇದಾಗಿ ಪಿರಿಯಾಪಟ್ಟಣ ವೆಂಕಟೇಶ್ ಅಣ್ಣನ ಬಗ್ಗೆ ನನಗಿದ್ದಂಥ ಗೌರವನೂ ಹೊರಟೋಯ್ತು. ಯಾಕೆಂತಂದರೆ ಅವರನ್ನು ಪಿರಿಯಾಪಟ್ಟಣದಿಂದ ಶಾಸಕರನ್ನಾಗಿ ಮಾಡಿ 1996 ಅವ್ರನ್ನ ಸಚಿವರನ್ನಾಗಿ ಮಾಡಿ ಇವತ್ತು ಅವ್ರು ಬೆಳಿಲಿಕ್ಕೆ ವೇದಿಕೆಯನ್ನು ಕೊಟ್ಟಂಥವ್ರು, ಅವಕಾಶ ಮಾಡಿದವರು, ಕೈ ಹಿಡಿದು ಬೆಳೆಸಿದಂಥವರು ಎಚ್ ಡಿ ದೇವೇಗೌಡರು. ಅಂತಹ ದೇವೇಗೌಡರ ಬಗ್ಗೆ ಈ ರೀತಿ ಇಲ್ಲ ಸಲ್ಲದ ಮಾತುಗಳನ್ನ ಆಡೋದಕ್ಕೆ ಅವ್ರಿಗೆ ಯಾವ ರೀತಿ ಮನಸ್ಸು ಬಂತು? ಅನ್ನ ತಿನ್ನೋ ಬಾಯಲ್ಲಿ ತನ್ನನ್ನು ಕೈ ಹಿಡಿದು ಬೆಳೆಸಿದಂಥ ವ್ಯಕ್ತಿ ಬಗ್ಗೆನೇ ಅಪದ್ದದ ಮಾತನಾಡ್ತಾರೆ ಅಂತಂದರೆ ಪಿರಿಯಾಪಟ್ಟಣದ ವೆಂಕಟೇಶ್ ಅಣ್ಣ ನಾಚಿಕೆ ಪಟ್ಕೊಳ್ಬೇಕು. ಎಚ್ ಡಿ ದೇವೇಗೌಡರಿಗೆ ಬೆಳೆಸಿ ಗೊತ್ತೇ ಹೊರತು ಬೀಳಿಸೋರಿಗೆ ಗೊತ್ತಿಲ್ಲ. ನಾನು ದೇವೇಗೌಡರ ಮನೆಗೆ ಹೋಗಿ ನಿಖಿಲ್ ಅವರಿದ್ದರ ಜೊತೆಗೆ ನಾನು ನಿಮ್ಮ ಆಶೀರ್ವಾದ ಬೇಕು ಅಂತ ಹೇಳಿ ಅವ್ರನ್ನ ಕೇಳಲಿಕ್ಕೆ ಅಂತ ಹೋದಾಗ ಇನ್ನೂ ಟಿಕೆಟ್ದು ಗೊಂದಲ ನಡೀತಾ ಇತ್ತು. ಹಾಸಿಗೆ ಮೇಲೆ ಕೂತ್ಕೊಂಡಿದ್ರು. ಅಮಿತ್ ಶಾ ಅವರಿಗೆ ಫೋನ್ ಮಾಡು ಅಂತ ಹೇಳಿ ಅವರ ಪಿ ಎಸ್ ಸಿಗೆ ಹೇಳಿ ನನ್ನನ್ನು ಜೊತೆಲೆ ಕೂರಿಸ್ಕೊಂಡು ಸುಮಾರು 1 ಗಂಟೆಗಳ ಕಾಲ ಅವರ ಕಾಲಿಗೋಸ್ಕರ ವೆಯ್ಟ್ ಮಾಡಿ, ಇಲ್ಲ ನಿನಗೆ ಟಿಕೆಟ್ ಕೊಡಬೇಕು, ನೀವು ಒಳ್ಳೆ ಕೆಲಸ ಮಾಡಿದೀಯಾ, ನಿನ್ನಂಥವ್ರು ಬೆಳಿಬೇಕು ಅಂತ ಹೇಳಿ ಅಮಿತ್ ಶಾ ಅವರ ಕಾಲಿಗೋಸ್ಕರ ಸುಮಾರು 1 ಗಂಟೆಗಳ ಕಾಲ ಕಾದು ಅವರು ಇವನಿಗೆ ಟಿಕೆಟ್ ಕೊಡಬೇಕು ಅಂತ ಹೇಳಿ ನನ್ನ ಬಗ್ಗೆ ನಾವು ಒಳ್ಳೆ ಮಾತಾಡಿದಂಥವ್ರು, ನನಗೆ ಟಿಕೆಟ್ ಕೊಡಬೇಕು ಅಂತ ಒತ್ತಾಯ ಮಾಡಿದಂಥವ್ರು ಎಚ್ ಡಿ ದೇವೇಗೌಡರು ಸರ್. ಅವ್ರ ಬಗ್ಗೆ ಇಲ್ಲ ಸಲ್ಲದು ಮಾತಾಡ್ತಿದ್ದಾರೆ ವೆಂಕಟೇಶಣ್ಣ. ವೆಂಕಟೇಶಣ್ಣ, ಚುನಾವಣೆ ಗೆಲ್ಲಬೇಕು ಅಂತಂದರೆ ಒಳ್ಳೆ ಕ್ಯಾಂಡಿಡೇಟನ್ನು ಹಾಕಬೇಕು. ನಿಮ್ಮ ಕಾಂಗ್ರೆಸ್ ಪಕ್ಷದ ಯೋಗ್ಯತೆಗೆ ಒಬ್ಬ ಒಳ್ಳೆ ಕ್ಯಾಂಡಿಡೇಟನ್ನೇ ಮೈಸೂರು ಕೊಡುಗೆ ಕೊಡೋಕ್ಕಾಗಿಲ್ಲ. ಯಾರನ್ನೊಬ್ಬನ ಕೊಟ್ಟು ಚುನಾವಣೆ ಪ್ರಾರಂಭ ಆಗೋದಕ್ಕಿಂತ ಮೊದಲೇ ಅವನು ಸೋತ ಸೋತ ಅಂತ ಜನ ಮಾತಾಡ್ಕೊಳಂಗೆ ಆಗಿದೆ. ಒಳ್ಳೆ ಕ್ಯಾಂಡಿಡೇಟ್ ಕೊಡೋಂಥದ್ದನ್ನು ಮಾಡಿ, ಇನ್ನೂ ನಾನು ನಾಳೆವರೆಗೂ ಟೈಮ್ ಇದೆ, ಇನ್ನು ಯಾರನ್ನಾರು ಬೇರೆ ಕ್ಯಾಂಡಿಡೇಟ್ ಆಗಿ ಕೊಡೋಕ್ಕಾಗುತ್ತಾ ನಿಮ್ಮ ಕೈಲಿ? ಒಳ್ಳೆ ಸಭ್ಯಸ್ಥರನ್ನು ಯಾರ್ಯಾರು ಸಿಕ್ಕಿದ್ರೆ ಹುಡುಕಿ. ಅದು ಬಿಟ್ಟು ಎಚ್ ಡಿ ದೇವೇಗೌಡರ ಬಗ್ಗೆ ನೀವು ಮಾತಾಡೋಕೆ ಹೋಗ್ಬೇಡಿ. ನನ್ನನ್ನು 2014 ನಾನು ಸಂಸದನಾಗಿ ದಿನದಿಂದಲೂ ಕೂಡ ನನ್ನನ್ನು ಬಹಳ ಪ್ರೀತಿಯಿಂದ ನೋಡ್ಕೊಂಡಂಥವ್ರು, ನನಗೆ ಆಶೀರ್ವಾದ ಮಾಡಿದಂಥವ್ರು ಎಚ್ ಡಿ ದೇವೇಗೌಡರು. ನಾನು 2014 ಮತ್ತು 2019 ಮೈಸೂರು ಕೊಡಗಿನಿಂದ ಆಯ್ಕೆಯಾಗಿದ್ದರೆ ಅದಕ್ಕೆ ಬಿ ಜೆ ಪಿಯ ಕಾರ್ಯಕರ್ತರು ಹಿತೈಷಿಗಳು ಎಷ್ಟು ಕಾರಣವೋ ಜೆ ಡಿ ಎಸ್ನ ಕಾರ್ಯಕರ್ತರು ಕೂಡ ಅಷ್ಟೇ ಕಾರಣರಿದ್ದಾರೆ. ನನ್ನ ಕೈ ಹಿಡಿದು ಬೆಳೆಸಿದ್ದಾರೆ ಅವರೂ ಕೂಡ. ಜೆ ಡಿ ಎಸ್ನ ಕಾರ್ಯಕರ್ತರು ಎನ್ಮಾಸ್ ನನಗೆ ಸಪೋರ್ಟ್ ಮಾಡಿದ್ದಾರೆ. ಅದು ಎಚ್ ಡಿ ದೇವೇಗೌಡರ ಆಶೀರ್ವಾದ ಪ್ರೀತಿ ಇಲ್ಲದಲೇ ಜೆ ಡಿ ಎಸ್ ಕಾರ್ಯಕರ್ತರು ನನಗೆ ಓಟ್ ಹಾಕ್ತಿರಲಿಲ್ಲ. ಅವರ ಆಶೀರ್ವಾದದಿಂದಲೇ 2 ಸರಿ ಗೆದ್ದಿದ್ದೀನಿ. ದಯವಿಟ್ಟು ಅಪದ್ದದ ಮಾತುಗಳನ್ನ ಆಡಕ್ಕೆ ಹೋಗ್ಬೇಕು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.